ಏ ಅದು ಮಟ್ ಮಟ್ ಮಧ್ಯಾಹ್ನ ಹೆಂಗಿದೆ ಇದೆಯಲ್ಲ ಮುಂಚ್ಕೊಂಬಿಡ ತಗೋ ಇಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ 28ನೇ ತಾರೀಕು ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಫಸ್ಟು ಇವಾಗ ಅಮ್ಮ ತಿಂಡಿ ಎಲ್ಲ ಮಾಡಿ ಎಲ್ಲ ತಿಂಡಿ ಎಲ್ಲ ಆಯಿತು ನಮ್ಮದು ಅಮ್ಮ ಅಂಗಡಿ ಹತ್ರ ಹೋಗಿದ್ದಾರೆ ಅಪ್ಪ ಮತ್ತು ತಮ್ಮ ಅಲ್ಲಿ ಮೇಲೆ ಕೆಲಸ ಮಾಡ್ತಾಯಿದ್ದಾರೆ ನಾನು ಇವಾಗ ಅಡುಗೆ ಮಾಡೋದಕ್ಕೆ ಹೋಗ್ತೀನಿ ಏನು ಮಾಡ್ತೀನಿ ಏನು ಎಲ್ಲನೂ ತೋರಿಸ್ತೀನಿ ಬನ್ನಿ ಇಲ್ಲಿ ಅಪ್ಪು ಆಟ ಆಡ್ತಾ ಇದ್ದಾನೆ ಹಾಯ್ ಅಪ್ಪು ಅಪ್ಪು ಸೇ ಹಾಯ್ ಹಾಯ್ ಏನು ಹಾಯ್ ಮಾಡಿ ಎಲ್ರಿಗೂ ಹಾಯ್ ಇಲ್ಲಿ ಹಾಯ್ ಹೇಳು ಚಿನಿ ಯಾರು ಕುಡಿದ್ರೆ ದೊಡ್ಡೋನೈತೀಯ ನೀನು ಕುಡಿತ್ಯಾ ಕುಡಿ ಏ ಕುಡಿಯಪ್ಪ ಅಮ್ಮ ಹಾಲು ಕಕ್ಕಾಲಪ್ಪ ಈ ಹಾಲು ಕುಡಿಬೇಕು ನೀನು ಏ ಕುಡಿಯಪ್ಪ ಶಕ್ತಿ ಬರ್ತದೆ ಸೈಕಲೆಲ್ಲ ನೀನು ಒಬ್ಬನೇ ತುಣಿಬೋದು ಯಾರು ತೆಳ್ಳಂಗಿರಲ್ಲ ಕಣೋ ಪಾಪ ಎದು ಇಲ್ಲಿ ಕತೆ ಎದು ಕುಡಿ ಒಂಚೂರು ಕುಡಿಯವಾ ತಾಳಪ್ಪು ಒಂಚೂರು ಕುಡಿಯಪ್ಪು ಅಪ್ಪು ಒಂಚೂರು ಕುಡಿಲ ತಾಳಪ್ಪ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಲುಕಿಯರ್ ನೋಡಿಲಿ ಇಲ್ಲಿ ನೋಡಿಲಿ ತಗೊಡಿ ಕಳ್ಳ ನಾವೇನಾದರೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಆದರೆ ಅವನ ಕೆಲಸದಲ್ಲೇ ಬ್ಯುಸಿ ಆಗಿರ್ತಾನೆ ನೋಡಿ ಇಲ್ಲಿ ದೇವ್ರ ಮನೆ ಒಳಗಡೆ ಹೋಗಿ ವಿಭೂತಿನೆಲ್ಲ ಒಡೆದಾಕಿ ಚಚ್ಚಿ ಪುಡಿ ಮಾಡಿದ್ದಾನೆ ಹಿಂಗೆ ದೇವ್ರ ಮನೆಗೆ ಬಂದು ಕಳಸ ಉಂಡಿಸೋದು ಈ ಥರ ಏನೇನು ಎಡವಾಡ್ ದೇವ್ರ ಮನೇಲಿ ಮಾಡ್ತಾನೆ ಇರ್ತಾನೆ ಎಲ್ಲ ಸೈಡೂ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಆಗಿದೆ ಇದೊಂದು ಸೈಡ್ ಬಾಕಿ ಇದೆ ಇದು ಇನ್ನು 2-3 ದಿನದಲ್ಲಿ ಈ ಕಡೆಯೂ ಕೂಡ ಮುಗಿಯುತ್ತೆ ಇವರಿಬ್ಬರೇ ಇರೋದ್ರಿಂದ ಮಾಡೋದಕ್ಕೆ ನನ್ನ ತಮ್ಮ ಬಕೆಟ್ ಒಳಗಡೆ ಹಾಕ್ತಾನೆ ಸಿಮೆಂಟ್ ಕಲಸಿ ಅಪ್ಪ ಹೇಳ್ಕೊಂಡು ಅಲ್ಲಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅನ್ನ ಎಲ್ಲ ಮಾಡಿದೆ ಸಾಂಬಾರು ಬೆಳಗ್ಗೆ ಅಮ್ಮ ಸಾಗು ಗಟ್ಟಿಗೆ ಮಾಡಿದ್ರು ಅದನ್ನೇ ಸ್ವಲ್ಪ ನೀರು ಹಾಕಿ ಇನ್ನೊಂದು ಟೈಮಿಗೆಲ್ವ ಅಂದ್ಬಿಟ್ಟು ಉಳಿಸಾರ ಥರ ಸಾಂಬಾರನ್ನ ಮಾಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಮೊಟ್ಟೆಯೂ ಮಾಡೋಕ್ಕಾಗಲ್ಲ ಹಾಗಾಗಿ ಹಪ್ಪಳ ಕರ್ಕೊತಾ ಇದ್ದೀನಿ ನನ್ನ ತಮ್ಮಂಗೆ ಈಗ ಮಧ್ಯಾಹ್ನ ಪುಳಿಯೋಗರೆ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತ ಅಲ್ಲಿ ನಿಂತ್ಕೊಂಡಿದ್ನಲ್ಲ ಕೆಲಸ ಮಾಡ್ತಿದ್ನಲ್ಲ ಪುಳಿಯೋಗರೆ ಮಾಡ್ಕೊಂಬೋಗು ಅಂತ ಮತ್ತು ಕಡಲೆಬೀಜ ಜಾಸ್ತಿ ಎಣ್ಣೆಲಿ ಕರೆದು ಹಾಕೊಂಡು ಬಾ ಅಂತ ಹೇಳಿದ ಅದಕ್ಕೇ ಕಡಲೆಬೀಜ ಕರಿಬೇಕಲ್ಲ ಅದಕ್ಕೆ ಹಂಗೇ ಹಪ್ಪಳನೂ ಕೂಡ ಕರ್ಕೊಳ್ಳೋಣ ಮೊದಲೇ ಕರ್ಕೊಂಡು ಹಂಗೆ ಕಡಲೆಬೀಜ ಕರ್ಕೊಂಡು ನಮ್ಮಮ್ಮ ಮೊನ್ನೆ ಪುಳಿಯೋಗರೆ ಮಾಡಿದ್ರು ಅದು ಗೊಜ್ಜು ಜಾಸ್ತಿ ಮಾಡಿದರು ಮಿಕ್ಕಿತ್ತು ಅದನ್ನು ಫ್ರಿಡ್ಜಲ್ಲಿ ಇಕ್ಕಿದ್ರು ಅದೇ ಇತ್ತಲ್ವ ಅದಕ್ಕೆ ಬಿಸಿ ಮಾಡಿ ಮಾಡ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕಡಲೆಬೀಜನ ಹುಡ್ಕೊತಾ ಇದ್ದೀನಿ ಅದೇ ಎಣ್ಣೆಲಿ ತುಂಬ ಚೆನ್ನಾಗಿತ್ತು ಕಡಲೆಬೀಜ ಅವಾಗ ಫ್ರೆಶ್ಶಾಗಿ ಹುರ್ಕೊಂಡು ಹಾಕ್ಕೊಂಡ್ರೆ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹುರ್ಕೊಂಡು ಎತ್ತಿಟ್ಕೊಂಡು ಸ್ವಲ್ಪ ಎಣ್ಣೆ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆಗೆ ಮಾತ್ರ ಒಂದು 5-6 ಸ್ಪೂನ್ ಇತ್ತು ಅಷ್ಟೇ ಪುಳಿಯೋಗರೆ ಅದನ್ನು ಹಾಕಿ ಬಿಸಿ ಮಾಡಿ ಅದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿ ಇವಾಗ ಪುಳಿಯೋಗರೆನ ರೆಡಿ ಮಾಡಿದ್ದೀನಿ ತೊಗೊಂಡೋಗಿ ಇವಾಗ ಅವನಿಗೆ ಕೊಡ್ತೀನಿ ಆಲೇ 1 ಗಂಟೆ 1 ಕಾಲು ಆಗಿತ್ತು ಅವ್ನು ಕೇಳಿದಾಗ ಹೆಂಗಿದ್ರು ಮಧ್ಯಾಹ್ನ ಊಟ ಮಾಡಬೇಕಲ್ಲ ಹಂಗೇ ಊಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ರೆಡಿ ಮಾಡ್ಕೊಂಡೋಗಿ ಕೊಟ್ಟೆ ಏನಾಗಿ ಹಾಳಾಗಿರಲಿಲ್ಲ ನಿನ್ನೆ ಮೊನ್ನೆ ಅಷ್ಟೇ ಮಾಡಿದ್ದು ಪುಳಿಯೋಗರೆ ಅಲ್ವಾ ಚೆನ್ನಾಗಿದ್ದು ಫ್ರಿಡ್ಜಲ್ಲಿತ್ತು ಇವಾಗ ಅವನಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜನ ಮೇಲೆ ಹಾಕ್ಕೊಂಡು ತೊಗೊಂಡೋಗ್ತಿದ್ದೀನಿ ಹಾಗೆ ಅಪ್ಪುಗೂ ಕೂಡ ಇವಾಗ ಮಧ್ಯಾಹ್ನ ಆಗಿದೆ ಅವನಿಗೂ ಇದನ್ನೇ ತಿನ್ನಿಸ್ತೀನಿ ಸಾಂಬಾರಲ್ಲಿ ತಿನ್ನಲ್ಲ ಸ್ವಲ್ಪ ಖಾರನೇ ಇದೆ ಅವನಿಗೆ ಏನಾದರೂ ಬೇರೆ ಮಾಡಲೇಬೇಕು ಇವಾಗ ಹೆಂಗೆ ಇದ್ರೂ ಪುಳಿಯೋಗರೆ ಏನೈತೆ ತಿಂತಾನಲ್ವ ಇದನ್ನು ಇದನ್ನೇ ತೊಗೊಂಡೋಗಿ ಅವನಿಗೂ ಕೂಡ ಕೊಡ್ತೀನಿ ಇವರಿಗೆ ಇವತ್ತು ಏನದು ಆಸೆ ಆಗಿದೆಯಂತೆ ಪುಳಿಯೋಗರೆ ತಿನ್ನೋಕ್ಕೆ ಅದು ಮಟ್ ಮಟ್ ಮಧ್ಯಾಹ್ನ ಹೆಂಗಿದೆ ಸೂಪರ್ ನಿಮಗೂ ಬೇಕಾ ಸರ್ ನಿಮಗೂ ಬೇಕಾ ನನ್ನ ಮಗು ನಾನು ತೋರ್ದಲ್ಲ ಇರ್ತೀನ ನನ್ನ ಬೇಬಿಗೂ ಒಂದು ಬಟ್ಲು ತೊಗೊಂಬಂದಿದ್ದೀನಿ ಅಪ್ಪು ಮುನ್ಸ್ಕೊತಾ ಇದೆಯಲ್ಲ ಮುನ್ಸ್ಕೊಂಬಿಡ ತಗೋ ಇಲ್ಲ ಇತ್ತು ನೀನು ಮೊಸರನ್ನ ಏನೇನು ನಾನು ಗಣೇಶನ ಇದು ಮಾಡ್ತಾ ಇದ್ದೀನ ಇವು 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 ತಿಂತೀನಿ ತಿಂತೀಯಾ ತಿನ್ಸ್ಕೊಡ್ತೀನಿ ಕೊಡವಾ ಫಸ್ಟ್ ಕಳೆ ಬೀಜ ಕೈ ಹಾಕ್ತೀನಿ
ವಾ ಕೈಯಲ್ಲಿ ನೋಡು ಎಷ್ಟು ಮಣ್ಣೈತೆ ಮಗನೇ. ಕೊಡು ತಿಂತೀನಿ ನಾನು ಅಮ್ಮ, ತಿಂತೀನಿ. ಪುಳಿಯೋಗ್ರೆನೇ ತಿನ್ಸ್ಕೊಟ್ಟೆ, ತಿನ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಅವನನ್ನು ಮಲಗಿಸಿದ್ದೀನಿ. ಇವಾಗ ಏನಷ್ಟು ಫೀಡಿಂಗ್ ಎಲ್ಲ ಏನು ಕೇಳ್ತಾ ಇಲ್ಲ, ಆರಾಮಾಗಿ ನಿದ್ದೆ ಎಲ್ಲ ಮಾಡ್ತಿದ್ದಾನೆ. ನಿದ್ದೆ ಮಾಡಿಸ್ಬಿಟ್ಟು ಇವಾಗ ಅವ್ನು ಮಲ್ಕೊಂಡ್ರೆ ನನಗೆ ಮಿಕ್ಕಿದ ಕೆಲಸ ಮಾಡೋಕ್ಕಾಗೋದು. ಇಲ್ಲ ಅಂತಂದರೆ ಅವ್ನು ಹಿಂದೆ ಮುಂದೆ ನೋಡ್ಕೊತ ಇರಬೇಕು, ಇಲ್ಲಾಂದರೆ ಏನಾದರೂ ಒಂದು ಹೆಡ್ಬಟ್ ಮಾಡ್ಕೊತಾನೆ, ಇಲ್ಲಾಂದರೆ ಏನಾದ್ರು ಒಂದು ಹೊಡೆದಾಕೋದು ಅಥವಾ ಏನಾದ್ರು ಮಾಡ್ತಿರ್ತಾನೆ. ನೋಡ್ಕೊತ ಇರಬೇಕು. ಅವನ್ನ ಮಲಗಿಸ್ಬಿಟ್ಟು ನಾನು ಆಚೆ ಹೋದೆ, ನೋಡಿದ್ರೆ ಫುಲ್ ಮಳೆ ಬರ್ತಾಯಿತ್ತು. ನಮ್ಮಪ್ಪ ಪ್ಲಾಸ್ಟಿಕ್ ಬೇರೆ ಮಾಡಿದ್ರೆ ಅದು ಫುಲ್ ಇದಾಗ್ಬಿಡುತ್ತೆ ಅಂತ ಅಲ್ಲಿ ಟಾರ್ಪಲ್ ಎಲ್ಲ ಉಚ್ಚುತ್ತಾ ಇದ್ರು, ಅದು ಇದು ಏನಾದರೂ ಕೊಡೋದು ಅದೆಲ್ಲ ಮಾಡಿದೆ. ಮೇಲೆ ಹೋಗಿದ್ದೆ, ಮೇಲೆ ಅಲ್ಲೇ ಲಾಕ್ ಆಗಿಬಿಟ್ಟೆ, ಜೋರಾಗಿ ಮಳೆ ಬಂತು. ಆಮೇಲೆ ಬಂದು ಒಂದು 3 ಗಂಟೆ ಆಗಿತ್ತು. ಅವಾಗ ನಾನು ಬಂದು ಊಟ ಮಾಡಿ, ಊಟ ಎಲ್ಲ ಮಾಡಿ ಆಮೇಲೆ ಪಾತ್ರೆ ಎಲ್ಲ ಇತ್ತಲ್ವ, ಊಟ ಮಾಡಿದ್ದು ಅಡುಗೆ ಮಾಡಿದ್ದೆಲ್ಲ ಅದನ್ನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತಾ ಇದ್ದೀನಿ. ತೊಳೆದಿಟ್ಬಿಟ್ಟು ಇವತ್ತು ಗುರುವಾರ ಪೂಜೆ ಮಾಡ್ತಾನಂತಮ್ಮ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಕೊಡಬೇಕು ಅವನಿಗೆ. ಸಂಜೆ ಪೂಜೆ ಮಾಡ್ತಾನೆ, ಬೆಳಗ್ಗೆ ಟೈಮ್ ಮಾಡಲ್ಲ ಅವನು. ಸಂಜೆ ಟೈಮ್ ಬೆಳಗ್ಗೆ ಎದ್ದೊಳ್ಳೋದೇ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಅವನು ಸಂಜೆ ಟೈಮೇ ಗುರುವಾರ ಮತ್ತು ಸೋಮವಾರ 2 ದಿನ ಅವನೇ ಪೂಜೆ ಮಾಡ್ತಾನೆ. ಮೊದಲು ಬರೀ ಸೋಮವಾರ ಅಷ್ಟೇ ಮಾಡ್ತಿದ್ದ, ಇವಾಗ ರಾಯರ್ ಫೋಟೋ ಎಲ್ಲ ತೊಗೊಂಡು ಬಂದಮೇಲೆ ಎಲ್ಲ ಒರೆಸಿ ಎಲ್ಲ ನೀಟ್ ಮಾಡಿಕೊಡ್ತೀನಿ. ಅವನು ಗುರುವಾರನೂ ಕೂಡ ಪೂಜೆ ಮಾಡ್ತಾನೆ. ಅಪ್ಪು ಇವಾಗ ಒನ್ ಅವರಿಂದ ಹಿಡಿದು 1-2 ಅವರ್ ಒಳಗಡೆ ಇಷ್ಟು ನಿದ್ದೆ ಮಾಡ್ತಾನೆ. ಏನಾದರೂ ಸೌಂಡ್ ಇಲ್ಲ, ಏನೋ ಗಲಾಟೆ ಇಲ್ಲ, ಆರಾಮಾಗಿ ಪೀಸಾಗಿದೆ ಮನೆ ಅಂತ ಅಂದಾಗ ಅವನು 2 ಅವರ್ಸ್ ಮೇಲೇ 2 ಅವರ್ಸ್ ತನಕ ನಿದ್ದೆ ಚೆನ್ನಾಗಿ ಮಾಡ್ತಾನೆ. ಏನಾದರೂ ಗಲಿಬಿಲಿ ಗಲಾಟೆ ಅದು ಇದು ಸೌಂಡು, ನಮ್ಮಪ್ಪ ಮಾತಾಡೋ ಸೌಂಡ್ ಕೇಳ್ಬಿಟ್ರಂತೂ ಬೇಗನೆ ಎದ್ಬಿಡ್ತಾನೆ. ನಮ್ಮಪ್ಪ ಬಂದು ಕೂಗ್ತಾ, ನಮ್ಮನ್ನ ಯಾರಾದರೂ ಕೂಗ್ತಿದ್ರೆ ಅವನೇ ಕೂಗ್ತಿದ್ದಾನೆ ಅನ್ನೋ ಥರ ಎದ್ಬಿಡ್ತಾನೆ. ಫುಲ್ ನಮ್ಮಪ್ಪಂಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಏನಾದರೂ ಕೇಳಿದ್ರು ತಾತ ತಾತ ಅನ್ನೋ ಥರ ಫುಲ್ ತಾತನ ಫೇವ್ರೇಟ್ ಆಗಿಬಿಟ್ಟಿದ್ದಾನೆ ನನ್ನ ಮಗ ಅಂತೂ. ಇವಾಗ ಪಾತ್ರೆ ಎಲ್ಲ ತೊಳೆದು ಆಯಿತು, ಫಿನಿಶ್ ಆಗಿದೆ. ಇವಾಗ ಸ್ವಲ್ಪ ಅನ್ನ ಇದೆ, ಅದನ್ನು ತೊಗೊಂಡೋಗಿ ಕೋಳಿಗೆ ಹಾಕ್ಬಿಟ್ಟು ಬರ್ತೀನಿ. ಎರಡು ಕೋಳಿ ಸೇರಿ ನೋಡಿ 5-5 ಪಿಳ್ಳೆನ ಮಾಡಿದ್ದಾವೆ. 2 ಕೋಳಿ ಕಾವೆ ಕೂಡಿಸಿದ್ದು, ಇದಕ್ಕೊಂದು 10 ಅದಕ್ಕೊಂದು 10 ಮೊಟ್ಟೆ ಹಾಕಿ. ಇದು ಜೂಜ್ ಕೋಳಿ ಅಂತ ನೋಡಿ, ಆ ಕೋಳಿ ನಾಟಿ ಕೋಳಿ. 5 ಪಿಳ್ಳೆ ಮಾಡಿದೆ 2 ಸೇರಿ, ಇನ್ನು ಮಿಕ್ಕಿದೆಲ್ಲ ಹೋಯಿತು. ಈ 5 ಪಿಳ್ಳೆಯಲ್ಲಿ ಇದು ಕೊನೆಗೆ ದೊಡ್ಡ ಆಗೋಷ್ಟರಲ್ಲಿ 2-1 ಅಷ್ಟೇ ದೊಡ್ಡ ಕೋಳಿ ಆಗೋದು, ಉಳಿಯೋದು. ಇನ್ನು ಮಿಕ್ಕಿದೆಲ್ಲ ಯಗಣ ಇಲ್ಲ ಅಂತ ಅಂದರೆ, ಸಾರಿ ಯಗಣ ಅಂತೀನಿ ನೋಡಿ, ಕೀರ ಮತ್ತು ಹದ್ದಳು ನಾಯಿ ಇದ್ರ ಪಾಲಾಗ್ಬಿಡುತ್ತೆ ಎಲ್ಲ ಕೋಳಿಗಳೆಲ್ಲ ಸಾಕಿ. ಈಗ ಮೊನ್ನೆ ರೀಸೆಂಟಾಗಿ 2 ದೊಡ್ಡ ಕೋಳಿ ಇಲ್ಲ, ಅದು ಹೆಂಗಾಯಿತು ಏನು ಹೆಂಗೆ ಕೊಳ್ದೋಯ್ತು ಅನ್ನೋದೇ ಗೊತ್ತಿಲ್ಲ. ಮಳೆ ನಿಂತು ಹೋಗಿದೆ, ಆದ್ರೂ ಕಪ್ಪು ಮೋಡ, ಎಷ್ಟು ಇನ್ನೂ ಮಳೆ ಬರುತ್ತೇನೋ ಗೊತ್ತಿಲ್ಲ. ಏನೋ ಆ ಏನೋ ದಿಂಬೆಲ್ಲ ಬೀಳಿಸ್ಬಿಟ್ಟು ಓ ಅಂತ ಕರಿತೀಯಾ? ಆಯ್ತಾ ನಿದ್ದೆ, ನಿದ್ದೆ ಮಾಡಾಯ್ತಾ? ಇನ್ನು ಮನೆ ಕತೆ ಅದು ಹೇಳ್ತೀಯ? ಆಯ್ತಾ ನಿದ್ದೆ ಮಾಡಿ, ಆಯ್ತಾ ನಿದ್ದೆ ಮಾಡಿ. ಇನ್ನು ಪಾಚಿ ಮಾಡ್ತೀಯಾ? ಬಲಗಡೆಗೆ ಅದು ಬೆಳಿಗ್ಗೆ ಆಯಿತು ಆಲೆ. ಹ್ಞೂ, ಇನ್ನೂ ಮಲ್ಕತ್ತಿದೆಯಲ್ಲ, ರಾತ್ರಿಗೇನು ಮನೆ ಕಳಲ್ವಾ? ಎಲ್ಲಿದ್ಯಾ? ಹ್ಞೂ, ಉಚ್ಚೆ ಏನಾರು ಮಾಡಿದ್ಯಾ? ಉಚ್ಚೆ ಮಾಡಿಲ್ವಾ? ಗುಡ್ ಬಾಯ್, ಗುಡ್ ಬಾಯ್. ಇದು ಹೋಯ್ ಅಂತ ಕೂಗ್ತಿದೆ. ನಾನು ಪಚಳ್ಳ, ನಾನು ಪಚಳ್ಳ, ಅಲ್ಲಿ ಪಚಳ್ಳ, ಇಲ್ಲೇ ಪಚತೀನಿ ನಾನು, ಇಲ್ಲೇ ಪಚತೀನಿ ಮಗನ. ಅಲ್ಲಿ ಬೇಡ, ನೀನು ಈ ಕಡೆ ಬಿದೈತಿಲ್ಲ, ನಾನು ಈ ಕಡೆ ಪಚತೀನಿ. ಬಾ, ಏನಾರು ತಿನ್ನಕೊಡ್ತೀನಿ, ತಿನ್ನಕೊಡ್ತೀನಿ. ಏನಾರು ತಿನ್ನಕ್ಕೇನು ಕೊಡಲಿ? ಹಣ್ಣು ತಿಂತೀಯ? ಹಣ್ಣು ಹಣ್ಣು ತಿಂತೀಯಾ? ಹ್ಞೂ. ಅಯ್ಯಪ್ಪ ಬಿದ್ದೈತಿರೇ ರೇ.
ನಾಲ್ಕು ಮುಕ್ಕಾಲಾಗಿತ್ತು. ಅವನು ಎದ್ದಾಗ ಅವನಿಗೆ ಇವಾಗ ಫೀಡಿಂಗು ಇಲ್ಲ, ಎದ್ದ ಫೀಡಿಂಗ್ ಮಾಡ್ತಾ ಇದ್ದೆ, ಫೀಡಿಂಗು ಇಲ್ವಲ್ಲ ಅವನಿಗೆ ಏನಾದರೂ ತಿನ್ಸೋಣ, ಆಮ್ಲೆಟ್ ತಿನ್ನಿಸ್ತಾ ಇದ್ದೆ ಎದ್ದ ತಕ್ಷಣ ಸಂಜೆ ಟೈಮು. ಬಟ್ ಇವತ್ತು ಗುರುವಾರ ಆಗಿರೋದ್ರಿಂದ ಆಮ್ಲೆಟ್ ಏನೂ ಮಾಡಿಕೊಟ್ಟಿಲ್ಲ, ಜಸ್ಟ್ ಇದು ದಾಳಿಂಬೆ ಹಣ್ಣಿತ್ತು ಅದನ್ನೇ ಸುಳ್ಳಿ ಕೊಡ್ತೀನಿ ತಿನ್ನೋದಕ್ಕೆ. ಇವಾಗ ಏನಾದರೂ ಒಂದು ಎದ್ದಾಗ ಅವನಿಗೆ ಕೊಡ್ತೀನಿ. ಹಾಲಂತೂ ಕುಡಿತಾ ಇಲ್ಲ, ಬಟ್ ಇದಾದ್ರೂ ತಿನ್ಪ್ಲಿ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಣ್ಣೆಲ್ಲ ತಿಂತಾನೆ. ಆ್ಯಪಲ್ನ ಕರ್ದು ಕರ್ದು ಉಗಿತಾನೆ, ಅದಕ್ಕೆ ಅವ್ನಿಗೆ ಆ್ಯಪಲ್ನ ಹಂಗೆ ಕೊಡೋಲ್ಲ. ಅವನಿಗೆ ಆ್ಯಪಲ್ನ ಮೊದಲೇ ಪ್ಯೂರಿ ಮಾಡ್ತಾಯಿದ್ನು, ಅದೇ ಥರನೇ ಪ್ಯೂರಿ ಮಾಡಿ ತಿನ್ನಿಸ್ತೀನಿ. ಇದನ್ನೆಲ್ಲ ಮಾತ್ರ ಬಿಡಿಸ್ಕೊಡ್ತೀನಿ. ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ತಿನ್ನತಕ್ಕ ತಿಂತಾನೆ, ಆಮೇಲೆ ಎಲ್ಲ ಮಿಕ್ಕಿದೆಲ್ಲ ಎಸಿತಾನೆ. ಅವ್ನು ಎಷ್ಟಾಗ ಗೊತ್ತಾಗುತ್ತೆ ಅವನಿಗೆ ಸಾಕಾಗುತ್ತೆ ಅಂತ ಅನಿಸುತ್ತೆ, ಆಮೇಲೆ ಬಿಡಿಸ್ಕೊತೀನಿ. ನೋಡಿ, ಲಾಲೆ ಕಡಲೆಪುರಿ ತೊಗೊಂಡು ಕಡಲೆಪುರಿ ಕವರೆಲ್ಲ ತೆಗೆದು ಹರಿದು ಚೆಲ್ಲಾಡ್ತಾನೆ ಮನೆ ತುಂಬ. ಆಮೇಲೆ ಅಪ್ಪಂಗೆ ಶುಗರ್ ಇದೆ, ಹಾಗಾಗಿ ಅಪ್ಪ ಪ್ಲೇನ್ ಸಕ್ಕರೆಯನ್ನು ಹಾಕ್ಸ್ಕೊಳ್ಳಲ್ಲ, ಬರೀ ಹಾಲನ್ನೇ ಕುಡಿತಾರೆ. ರಸ್ ಕೆಚ್ಕೊಂಡು ಅವರಿಗೆ ಹಾಲು ಕಾಯಿಸಿದೆ, ಅವ್ರಿಗೆ ಹಾಲನ್ನ ಕೊಡ್ತಾ ಇದ್ದೀನಿ. ತೊಳಿ ಸರ್, ಏನಿದು ಏನಿದು ಚೀಚಿ, ಹಣ್ಣು ಹಣ್ಣು ಹಣ್ಣು, ದಾಳಿಂಬೆ ಹಣ್ಣು, ಪೊಮಾಗ್ರನೇಟ್, ಏನಾಯ್ತಿದ್ದಿ? ಎಲ್ಲ ತಿನ್ನದೆ ತಿನ್ನು, ನಿಧಾನಕ್ಕೆ ತಿನ್ನು, ಯಾರು ಕಿತ್ಕೊಳಲ್ಲ. ಹಣ್ಣೆಲ್ಲ ತಿಂದಾದಮೇಲೆ ಅವನಿಗೆ ಒಂದು ಅರ್ಧ ಗಂಟೆ ಆದಮೇಲೆ ಫೀಡಿಂಗ್ ಬಾಟಲಲ್ಲಿ ಹಾಲನ್ನ ಹಾಕಿ ಒಂಚೂರು ಒಂದು 50 ml ಅಷ್ಟು ಹಾಕಿ ಕೊಡ್ತೀನಿ. ಅವ್ನು ಕುಡಿಯಲ್ಲ ಕುಡಿಯಲ್ಲ ಅಂದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ರೂಢಿ ಆಗಲಿ ಅಂದ್ಬಿಟ್ಟು ಹಿಂಸೆ ಮಾಡಿ ಸ್ವಲ್ಪ ಬಾಯಿಗೆ ಹೋಗೋ ಥರ ಮಾಡಿ ರೂಢಿ ಮಾಡ್ತಾ ಇದ್ದೀನಿ. ನೋಡೋಣ ಅದು ಯಾವತ್ತೂ ಹಾಲು ಕುಡಿಯೋದನ್ನ ಕಲಿತಾನೆ ಅಂತ. ಇದಿಷ್ಟು ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ನನ್ನ ಮಗನ ಡೈಲಿ ರೂಟೀನ್ ಆಗಿತ್ತು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.